ನಿನ್ನೆ ಟಿ ವಿ ಡ್ಯಾಬ್ ಹೋಗಿದ್ದೆ, ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡಿದ್ದೀವಿ. ನಾನು ಎಲ್ಲ ಕಾಂಟ್ರಾಕ್ಟರ್ಸ್ ಹತ್ರ ಎಲ್ಲ ಮಾತಾಡಿದ್ದೀನಿ, ಡಿಸೈನ್ ಎಲ್ಲ ಕಳಿಸ್ಕೊಟ್ಟಿದ್ದೀವಿ. ಇನ್ನೊಂದು 4-5 ದಿನದಲ್ಲೇ ರಿಪೇರಿ ಮಾಡೋಂಥದ್ದು, ರೈತರಿಗೋಸ್ಕರ ಅಟ್ಲೀಸ್ಟ್ ಒಂದು ಬೆಳೆನ ಉಳಿಸೋವಂಥದ್ದು, ಅದಕ್ಕೆಲ್ಲ ವ್ಯವಸ್ಥೆನ ಮಾಡಿದ್ದೀವಿ. ನಾಳೆ ನಮ್ಮ ಸಿ ಎಂ ಕೂಡ ಹೋಗ್ತಾಯಿದ್ದಾರೆ, ನಾನು ಟೆಕ್ನಿಕಲ್ ಟೀಮ್ನೆಲ್ಲ ಕೂಡ ಕೂತ್ಕೊಂಡು ಚರ್ಚೆ ಮಾಡಿದ್ದೀನಿ. ಗಾಬರಿ ಯಾರು ರೈತರು ಪಡಬೇಕಾದಿಲ್ಲ, ಬಟ್ ಭಾಳ ಡೇಂಜರ್ ಅಂತೂ ಇತ್ತು, ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ, ಭಾಳ ಡೇಂಜರ್ ಇತ್ತು. 70 ವರ್ಷದಲ್ಲಿ ಇದು ಮೊದಲನೇ ಬಾರಿಗೆ ಆಗಿದೆ. ಜೊತೆಗೆ ಎಲ್ಲ ಡ್ಯಾಮ್ಗಳು ಈ ರೀತಿ ಒಂದು ಟೀಮ್ ಮಾಡಲಿಕ್ಕೆ ಕಳಿಸ್ಕೊಟ್ಟು ಸೇಫ್ಟಿಗೋಸ್ಕರ ಒಂದು ಕಮಿಟಿ ಮಾಡಿ ಎಲ್ಲ ಡ್ಯಾಮ್ಗೂ ಕೂಡ ಒಂದು ಕಳಿಸ್ಕೊಡ್ತಾ ಇದ್ದೀನಿ. ನಾಳೆ ನಾಳೆ ಒಂದು ಕಮಿಟಿ, ಸಪ್ರೇಟ್ ಎಕ್ಸ್ಪರ್ಟ್ ಕಮಿಟಿ ಒಂದು ಟೀಮ್ ಮಾಡಿ ಎಲ್ಲ ಡ್ಯಾಮು ವಿಸಿಟ್ ಮಾಡಿ ಈ ರೀತಿ ಅಲ್ಲೇನಾಗಿತ್ತು ಅಂತಂದರೆ ಬೇರೆ ಕಡೆ ಎಲ್ಲ ಡಬಲ್ ಇದಿದೆ, ಆಪ್ಷನ್ಸ್ ಇದೆ, ಒಂದು ಗೇಟ್ಗೆ 2 ಲಿಂಕ್ ಇದೆ, ಇಲ್ಲಿ ಒಂದೇ ಒಂದು ಚೈನ್ ಇತ್ತು, ಆ ದೃಷ್ಟಿಯಿಂದ ಕಟ್ಟಾಗಿದೆ ಸ್ವಲ್ಪ. ನೋಡಿದ್ರೆ ನನಗೂ ಸ್ವಲ್ಪ ಆ ನೀರು ಪ್ರೆಷರ್ಸು ಮತ್ತೊಂದೆಲ್ಲ ನೋಡಿದ್ರೆ ಸ್ವಲ್ಪ ಸಮಸ್ಯೆ ಇತ್ತು. ನೀರು ಉಳಿಸ್ಬೋದು, ಒಂದು 55-60 ಟಿ ಎಮ್ ಸಿ ಅಷ್ಟು ನೀರು ಉಳಿಸ್ಲಿಕ್ಕೆ ಎಲ್ಲ ವ್ಯವಸ್ಥೆ ಆಗ್ತಾಯಿದೆ. ಈಗ ತಕ್ಷಣ ಆರ್ಡ್ರ್ ಮಾಡಿದ್ದೀವಿ. ಆಮೇಲೆ ಜೆ ಎಸ್ ಡಬ್ಲ್ಯೂಗೂ ಮಾತಾಡಿದ್ದೀನಿ, ಅವರು ಕೂಡ ನಿಮ್ಮ ಅದಕ್ಕೇನು ಬೇಕೋ ಕಬ್ಬಣಕ್ಕೆ ಸ್ವಲ್ಪ ಸ್ಟ್ರಾಂಗ್ ಆಗಿರೋದು ಕೊಡಬೇಕು ಅಂತ. ಅವ್ರು ಯಾರು ಮೊದಲು ಮಾಡಿದ್ರು ಅವ್ರಿಗೆಲ್ಲ ಡಿಸೈನ್ಸ್ ಎಲ್ಲ ಕೊಟ್ಟಿದ್ದೀವಿ, ಆಗ್ತಾಯಿದೆ. ಒಂದು 4-5 ದಿನದಲ್ಲಿ ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ವಿ ಆರ್ ವಾರ್ ಫುಟಲ್ಲಿ ಮಾಡ್ತಾ ಇದ್ವಿ. ಮಾನ್ಯತೆ ಕೊಟ್ಟಷ್ಟು ಆಲ್ಮಟ್ಟಿಗೆ ಮತ್ತು ಇದಕ್ಕೆ ಕೊಡ್ತಿಲ್ಲ ಅಂತ ಆರೋಪಗಳು ಬರ್ತಾಯಿದೆ ಅಪ್ಪ. ಆರೋಪ ಮಾಡೋರು ರಾಜಕೀಯ ಮಾತಾಡೋರು ಎಲ್ಲ ಏನು ಬೇಕಾದ್ರೂ ಮಾತಾಡ್ರಿ. ಅದೆಲ್ಲ ಸಿ ತುಂಗಭದ್ರಾ ಡ್ಯಾಮು ಕಂಟ್ರೋಲ್ಡ್ ಬೈ ನಾಟ್ ಕರ್ನಾಟಕ ಗೌರ್ಮೆಂಟ್, ಅದಕ್ಕೆ ಆದಂಥ ಸಪ್ರೇಟ್ ಬೋರ್ಡ್ ಇದೆ, ನಾವು ಅಲ್ಲಿಗೆ ಮೆಂಬರ್ಗಳಷ್ಟೇ. ಬಟ್ ನಮ್ಮಲ್ಲಿ ಇರ್ಬೋದು, ಬೀಗ ಎಲ್ಲ ಅವ್ರ ಕೈಲಿದೆ, ಆದರೂ ಚಿಂತೆ ಇರೋದು ನಮ್ಮದೇ. ಏಕೆಂದರೆ ನಮಗೆ ಅತಿ ಹೆಚ್ಚು ಬರೀ ಅವ್ರಿಗೆ 3 ಲಕ್ಷ ಮಾತ್ರ ಇದು ವ್ಯವಸಾಯಕ್ಕೆ, ಅವ್ರಿಗೆ ಮಿಕ್ಕಿದೆಲ್ಲ ನಮಗೆ. ಸೊ ಅದರಿಂದ ನಮ್ಮ ಜವಾಬ್ದಾರಿ ಹೆಚ್ಚಿಗೆ.